ಅಂದತಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಬಹಳ ನೆಚ್ಚಿನವಾಗಿರುತ್ತಂತ ಈ ಸಮಾಧಿಲೋ ಪಗ ತೀರಣಿ ಪಿಸಾಚಿ ನೈ ಕಸಿತೋ ರಗಿಲಿ ಪೋತುನ್ನಾನು ವದಲ ಬೊಮ್ಮಾಲಿ ವದಲ ಏ ಚಾಲಾ ಮಂದಿ ವೀಡ ತೀಸಾರು ಕದಾ ಇಕ್ಕಡ ಅಕ್ಕಡ ಚೆಪ್ಕೋಬೋದ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆನಂದ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಕರ್ನೂಲ್ ಜಿಲ್ಲೆಯ ಆಂಧ್ರ ಪ್ರದೇಶದಲ್ಲಿದ್ದೀನಿ ಇವತ್ತು ನಾವು. ಇವತ್ತು ನನ್ನಿಂದಿರುವಂಥದ್ದು ಅರುಂಧತಿ ಕೋಟೆ. ನೀವು ಅರುಂಧತಿ ಸಿನಿಮಾದಲ್ಲಿ ನೋಡಿರ್ತಾರಲ್ಲ, ಅದೇ ಕೋಟೆಗೆ ಇವತ್ತು ನಾವು ಬಂದಿದ್ದೀವಿ. ಈ ಒಂದು ಕೋಟೆಯಲ್ಲಿ ಆ ಸಿನಿಮಾದ ಶೂಟಿಂಗ್ ಆಗಿದ್ದು. ಬನ್ನಿ ಸ್ನೇಹಿತರೆ, ಆ ಕೋಟೆ ಹೇಗಿದೆ, ಆ ಕೋಟೆಯ ಒಂದಷ್ಟು ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಕೋಟೆಯನ್ನು ನೋಡಿದಾಗ ನಿಜವಾಗೂ ಒಂದು ಅಂದಿನ ರಾಜ ವೈಭೋಗವನ್ನು ಹೇಗೆಲ್ಲ ಅಂದಿನ ರಾಜರು ಅನುಭವಿಸ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತೆ. ಯಾವ ರೀತಿಯಾಗಿ ಅವರು ಗೋಪುರಗಳನ್ನು ಮುಂದೆ ಚಿಕ್ಕ ಚಿಕ್ಕ ಕಳಸಗಳನ್ನು ಕಲ್ಲಿನಿಂದನೇ ನಿರ್ಮಾಣ ಮಾಡಿಕೊಂಡಿರ್ತದೆ. ಇಲ್ಲಿ ಸಿಕ್ಕಿರ್ತಕ್ಕಂಥ ಸ್ಥಳೀಯ ಬಳಪದ ಕಲ್ಲುಗಳಿಂದನೇ ಈ ಒಂದು ಸುಂದರವಾಗಿರ್ತಕ್ಕಂಥ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಬನಗನಪಲ್ಲಿ ಅಂತಕ್ಕಂಥ ಒಂದು ಸಂಸ್ಥಾನವನ್ನು ಮುಸ್ಲಿಂ ರಾಜರು ಆಳ್ತಕ್ಕಂಥದ್ದು. ಈ ಕೋಟೆ ನೋಡೋದಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಆಗಿ ಅನೇಕ ಬುರುಜುಗಳು ಇದ್ದು ಅನೇಕ ಕಮಾನುಗಳಿದ್ದು ಒಂದು ಬೇಸಿಗೆಯ ಅರಮನೆಯಾಗಿ ಇದನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅತ್ಯಂತ ಹವಾನಿಯಂತ್ರಿತ ಒಂದು ವ್ಯವಸ್ಥೆಯನ್ನು ಹೊಂದಿದ್ದು ಮೇಲೆಲ್ಲ ಇಟ್ಟಿಗೆಗಳಿಂದ ಚಿಕ್ಕ ಚಿಕ್ಕ ಇಟ್ಟಿಗೆಗಳಿಂದ ಜೋಡಿಸಿ ಕಟ್ಟಿಗೆಯ ಮತ್ತು ರಾಡ್ಗಳನ್ನು ಬಳಸಿ ಅವುಗಳನ್ನು ನಿಲ್ಲಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಕೋಟೆ ಇವತ್ತಿಗೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಈ ಸಂಸ್ಥಾನವೇ ಬನಗನಪಲ್ಲಿ ಸಂಸ್ಥಾನ ಅಂತ. ಇವರು ಬಿಜಾಪುರದ ಸುಲ್ತಾನ್ ಇಸ್ಮಾಲ್ ಆದಿರ್ ಶಾಹಿ ಬನಗನಪಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡರು. ಕೋಟೆ ಸುತ್ತಮುತ್ತ 1665 ಕೂಡ ಈ ಕೋಟೆ ಹೆಸರುವಾಸಿಯಾಗಿದ್ದು ನಂತರದಲ್ಲಿ ಮತ್ತೊಂದಿಷ್ಟು ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಂದು ಸುಂದರ ಮತ್ತು ಅಂದಿನ ಕಲಾಕೃತಿಗೆ ಇದು ಅಷ್ಟೇ ಅಲ್ಲದೆ ಹೈದರಾಬಾದ್ ಸಂಸ್ಥಾನಕ್ಕೂ ಕೂಡ ಒಳಪಡುತ್ತೆ. ಹೈದರಾಬಾದ್ ನಿಜಾಮನ ಕಾಲ ಆಡಳಿತದಲ್ಲಿ ಕೂಡ ಈ ಒಂದು ಕೋಟೆ ಮಹತ್ವ ಸ್ಥಾನ ಪಡೆಯುತ್ತೆ. ಇದು ಕೂಡ ಅಂದಿನ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ನೀವೆಲ್ಲ ನೋಡ್ತಿದ್ರಲ್ಲ ಎಂಥ ಸುಂದರವಾಗಿರ್ತಕ್ಕಂಥ ಕೋಟೆ. ಒಳಗಡೆ ಎಲ್ಲ ಈಗ ಬೀಗ ಲಾಕ್ ಮಾಡಿದರೆ ಕೇವಲ ನಮಗೆ ಹೊರಮೈ ಮತ್ತು ಏರೋದಕ್ಕೆ ಇಳೋದಕ್ಕೆ ಸುಂದರವಾಗಿರ್ತಕ್ಕಂಥ ಪಾಂಡಣಿಗಳನ್ನು ಭಾರಿ ಸುಂದರವಾಗಿಯೇ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಮೆಟ್ಲುಗಳನ್ನು ಇಳಿಯೋದಕ್ಕೆ, ಆಮೇಲೆ ಗುಂಬಜ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಒಂದು ರೀತಿ ಅಂದಿನ ಇಂಡೋ ಇಸ್ಲಾಮಿಕ್ ಶೈಲಿಯ ನಿರ್ಮಾಣಕ್ಕೆ ಈ ಒಂದು ಕೋಟೆ ಅಥವಾ ಈ ಒಂದು ಅರಮನೆ ಅಂತ ಹೇಳ್ಬೋದು, ಈ ಅರಮನೆ ಸಾಕ್ಷಿಯಾಗುತ್ತೆ. ಚಿಕ್ಕದಾಗಿದ್ದರೂ ಭಾಳಷ್ಟು ಚೊಕ್ಕದಾಗಿ ಇಂದಿಗೂ ಕೂಡ ತನ್ನ ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತೆ ಮಾಡಿದೆ. ಕೋಟೆ ಒಳಗಡೆ ಹೋಗ್ಬೇಕಂದ್ರೆ 20 ರೂಪಾಯಿ ಚಾರ್ಜ್. ನೋಡಲಿ ಗೇಟ್ನಲ್ಲಿ ನಿಂತಿದ್ದಾರೆ, ಒಳಗಡೆ ಏನಿದೆ ಅಂತ ನೋಡೋ ಕುತೂಹಲ ಇದೆ. ಅಣ್ಣ ಒಳಗಡೆ ಏಮಿ ಚೂಡಾಣಕ್ಕೆ ಹಾಳಾದ ಕೋಟೆಗೆ ಹಾಳಾಗಿರುವ ಸೇವಕ. ಪಕ್ಕದಲ್ಲಿ ಒಂದು ಸಣ್ಣ ಮನೆ ಇದೆ, ಇಲ್ಲೆಲ್ಲ ಜಮೀನುಗಳಿವೆ. ಬನ್ನಿ, ಹಾಗೆ ಮುಂದೆ ಹೋಗೋಣ ಬನ್ನಿ. ಏನೇನಿದೆ ಏನೇನಿಲ್ಲ ಎಲ್ಲ ನೋಡ್ಕೊಂಡು ಬರೋಣ ಒಂದು ರೌಂಡು. ಕೋಟೆಯ ಮೋಸ್ಟ್ಲಿ ಕೋಣೆಗಳನ್ನ ಎದಕ್ಕೆ ಮಾಡಿದರೆ ಗೊತ್ತಾಗ್ತಿಲ್ಲ, ಎಲ್ಲ ಸಣ್ಣ ಸಣ್ಣ ಕೋಣೆಗಳಿವೆ. ಈ ಕೋಟೆಯ ಹಿಂದ್ಗಡೆ ಈ ರೀತಿ ರೂಮ್ಗಳನ್ನ ಯಾಕೆ ಮಾಡಿದಾರಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ.
ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರೂಮ್ ಮಾಡಿದ್ದಾರೆ. ನೀವು ಮೇಲ್ಗಡೆ ನೋಡ್ತಿರೋದು ಆ ಕಿಟಕಿಗಳು ನೋಡ್ರಿ, ಅವೊಂಥರ ಬೆಡ್ರೂಮ್ ಕಿಟಕಿಗಳು ಇದ್ದಂಗೆ ಇದ್ದಾವೆ. ಅವಾಗೆಲ್ಲ ದೊಡ್ಡ ದೊಡ್ಡ ರೂಮ್ಗಳಿವೆ. ಮೋಸ್ಟ್ಲಿ ಇವರೆಲ್ಲ ರಾಜವಂಶಸ್ಥರು ಏನೋ ಇರ್ತಿದ್ರೇನೋ, ಬಟ್ ಕೆಳಗಡೆ ರೂಮ್ ಮಾಡಿದ್ರೆ ಏನು ಸೇವಕರಿಗೆ ಎದಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಇವೆಲ್ಲ ತುಂಬ ಆಶ್ಚರ್ಯಕಾರಿಯಾಗಿರುವೆ ನೋಡಿ ರೂಮ್ಗಳು ಎಲ್ಲ ಚಿಕ್ಕ ಚಿಕ್ಕಿವೆ. ಇಲ್ಲೊಂದು ಕಟ್ಟಡ ಇದೆ, ಈ ಕಟ್ಟಡ ಎಲ್ಲ ಹಾಳಾಗಿದೆ, ಬಟ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಅಂದರೆ ಈ ಆಂಧ್ರ ಸೈಡ್ ಈ ಕರ್ನೂಲ್ ಸೈಡೆಲ್ಲ ಈ ಕಲ್ಲುಗಳು ನೋಡಿ, ನಮ್ಮ ಕಡೆ ನಾವು ಕಿಷ್ಕಿಂದ ಭಾಗದಲ್ಲಿ ಇರ್ತಾವಲ್ಲ ಆ ಥರ ಕಲ್ಲುಗಳೆಲ್ಲ, ಈ ಒಂಥರ ಪಾಟಿಕಲ್ ಕಲ್ಲು ಅಂತೇಳಿ ನಮ್ಮ ಕಡೆ ಆ ರೀತಿ ಕಲ್ಲುಗಳು. ಯಾಕಂದರೆ ಈ ಥರ ಚಿಕ್ಕ ಚಿಕ್ಕ ಪದರುಗಳಲ್ಲಿ ಈ ರೀತಿ ಕಲ್ಲುಗಳು ಸಿಗ್ತವೆ. ಅಂದರೆ ನಮ್ಮ ಕಡೆ ಸಿಗುವಂಥ ಗಟ್ಟಿ ಕಲ್ಲುಗಳು ಕಲ್ಲುಗಳ ಥರ ಅಲ್ಲ, ಇವು ಒಂಥರ ಗ್ರಾನೈಟ್ ಕಲ್ಲು ಪಾಟಿಕಲ್ ಅಂತೀವಲ್ಲ ಇದು ಸಬದಿ ಬಂಡಿ ಆ ರೀತಿ ಕಲ್ಲುಗಳಿವು. ಈ ರೀತಿ ಕಲ್ಲುಗಳನ್ನು ಕಟ್ ಮಾಡಿ ಯಾವ ಥರ ಒಂದು ಸುಂದರವಾದ ಕೋಟೆ ಮಾಡಿದ್ದಾರೆ ನೋಡಿ. ಒಟ್ಟು ಎರಡು ರೀತಿ ಒಂದು ಪ್ರವೇಶ ಸಿಗುತ್ತೆ ನಮಗೆ, ಮುಂದುಗಡೆ ಒಂದು, ಪೂರ್ವ ಒಂದು, ದಕ್ಷಿಣ ಒಂದು. ದಕ್ಷಿಣ ದಿಕ್ಕಿನಲ್ಲಿ ಈ ಥರ ಒಂದು ಶೇಪ್ ಇದೆ, ಪೂರ್ವದಲ್ಲಿ ಆ ಥರ ಇದೆ. ನೀವು ನೋಡ್ತಿರ್ಬೋದು ಈ ದಕ್ಷಿಣ ಅಭಿಮುಖವಾಗಿ ಎರಡು ರೀತಿ ಸ್ಟೆಪ್ಸ್ ಇವೆ. ಆ ಪೂರ್ವ ದಿಕ್ಕಿನಲ್ಲಿ ನೀವು ನೋಡಿದ್ರಲ್ಲ ಆ ರೀತಿಯಲ್ಲಿ ಒಂದಿದೆ. ಈಗ ನಾವು ಬರ್ರಿ ದಕ್ಷಿಣದಿಂದ ಹೋಗೋಣ, ಇಲ್ಲಿ ಆ ಥರ ಇದೆ ನೋಡೋಣ. ಅದೇ ಸೇಮ್ ಆ ಭಾಗದಲ್ಲಿತ್ತಲ್ಲ ಅದೇ ರೀತಿ ಸೇಮ್. ಬಟ್ ಈ ರೀತಿ ರೂಮ್ ಮಾಡಿದ್ರಂದರೆ ಅವನಿಗೊಂದು ಏನೋ ಅರ್ಥ ಇತ್ತು. ಇಷ್ಟು ಕೋಟೆಯ ಬಾಗಿಲುಗಳಲ್ಲಿ ಇದೊಂದೇ ನಮಗೆ ಡೋರ್ ಚೆನ್ನಾಗಿರೋದು ಕಾಣ್ತಾ ಇರೋದು, ಉಳ್ಕಿದೆಲ್ಲ ಹಾಳಾಗಿವೆ. ಇದಕ್ಕೆಲ್ಲ ಮತ್ತೆ ನೋಡಿ ಸಿಮೆಂಟ್ ಮಾಡಿದ್ದಾರೆ. ಇಲ್ಲೊಂದು ಸರ್ ಒಬ್ಬರು ಬರ್ರಿ, ಅದೇ ಸೇಮ್ ಆಗಲೇ ಬಂದಿವಲ್ಲ ಅದೇ ರೂಟೆ, ಬಟ್ ಎರಡು ಕಡೆಯಿಂದ ಹೋಗುತ್ತೆ. ಎಲ್ಲ ಪ್ಲೇವುಡ್ ಹಾಕಿ ಮುಚ್ಚೋಗ್ಬಿಟ್ಟಿದ್ದಾರೆ. ಇದೇನು ಗೌರ್ಮೆಂಟ್ ಅಂಡರಲ್ಲಿ ಇದೆಯೋ ಇನ್ನು ಪ್ರೈವೇಟಾಗಿ ಯಾರೋ ತೊಗೊಂಡಿರೋ ಗೊತ್ತಿಲ್ಲ. ಬಟ್ ಲೈಟಿಂಗ್ ಈಟಿಂಗ್ ಎಲ್ಲ ವ್ಯವಸ್ಥೆ ಇದಂಗೆ ಕಾಣುತ್ತೆ, ವೈರಿಂಗ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಬಲ್ಬ್ ಕಾಣ್ತಿರ್ಬೋದು, ಅಂದರೆ ಗೌರ್ಮೆಂಟ್ ಅವರು ಏನಾದರೂ ಪ್ರವಾಸಿಗರಿಗೋಸ್ಕರ ಮಾಡಿರ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ಆರಾಧನೆ ಕೋಟೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.